ಹುಡುಗ ನಮಸ್ಕಾರ. ಏನಿವತ್ತು ನಮ್ಮ ತಮ್ಮನಾದ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಾಹಿದ್ ಅವರು ಮತ್ತು ರಿಯಾಸ್ ಅವರು ಮತ್ತು ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಯುವಕ ವರ್ಗದವರು, ಏನಿವತ್ತು 20ನೇ ವರ್ಷದ ವಿವಾಹದ ದಿನದಂದು ಮಹೋತ್ಸವವನ್ನು ಇವತ್ತು ಅವರು ಬಂದು ನಮ್ಗೆ ಗುರುತಿಸಿದ್ದಾರೆ. ನನಗೆ ನಿಜವಾಗ್ಲು ಗೊತ್ತಿಲ್ಲ, ನಾನು ಯಾವತ್ತೂ ಮಾಡಿಕೊಂಡಿಲ್ಲ, ಯಾವತ್ತೂ ಈ ಕಾರ್ಯಕ್ರಮ ಮಾಡಿಲ್ಲ. ನಿನ್ನೆ ಅರುಣ್ ಕುಮಾರ್ ಅವರಂತ ಬಂದು ಏಕಾಏಕಿ ಮನೆಗೆ ಬಂದು, ಸರ್ 20ನೇ ವರ್ಷದ ವಿವಾಹ ಮಹೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ. ಏ ಇಲ್ಲಪ್ಪ, ಏನು ಅಂತ ಅದೆಲ್ಲ ನಾನು ಇಟ್ಕೊಂಡಿಲ್ಲ, ಯಾವುದು ನಮಗೆ ನಾನು ಆ ಥರ ಮಾಡಿಲ್ಲ ಇದುವರೆಗೂ ಅಂತ ಹೇಳಿದ್ರೆ, ಇಲ್ಲ ನಾವು ಬಂದಿದ್ದೀವಿ, ನಾವು ನಮ್ಮ ಅಮ್ಮನೆ ಅಂತ ಒಂದು ಖುಷಿ ಸಂತೋಷ ಆಯ್ತು. ಯಾಕಂದರೆ ಅವ್ರು ಬಂದಾಗ ಅವ್ರು ನಾವು ಇದು ಅದೇ ರೀತಿ ಇವತ್ತು ನಮ್ಮ ರಕ್ಷಣಾ ವೇದಿಕೆ ಸಂಘದವ್ರು ಎಲ್ಲರೂ ಬಂದು ಇವತ್ತು ನಮಗೆ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವ್ರನ್ನು ನಿಜವಾಗ್ಲು ನಾನು ಕೃತಜ್ಞತೆ ಸಲ್ಲಬೇಕು. ಒಂದು ನಾನು ಎಷ್ಟು ಒಂದು ಅವರು ಖುಷಿಯಾಗಿ ಬಂದಿದ್ದಾರೆ ಅಂದರೆ ಅಷ್ಟು ಖುಷಿಯಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಬೇಕು. ಯಾಕಂದರೆ ಇವತ್ತು ಏನೋ ಗುರುತಿಸಿ ಒಂದು ಥರ ಏನೋ ಮಾಡ್ತಾರೆ ಅಂತ, ಇವರು ಇವತ್ತು ಬಂದು ಏನೋ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತಲ್ಲ, ಸರ್ವಿಸ್ ಮಾಡ್ತಾ ಇದ್ದೀವಿ. ಇವತ್ತು ಬಂದು ಅವ್ರು ಮಾಡಿದಾಗಿನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತೇಳಿ ನನಗೆ ಇವತ್ತು ಆಸೆ ಆಗ್ತದೆ. ಇನ್ನು ಮಾಡೋದ್ರೊಳಗೇ ಇನ್ನೂ ಹೆಚ್ಚಾಗಿ ಮಾಡಬೇಕು, ಯಾಕಂದರೆ ಜನರಿಗೆ ಒಳ್ಳೇದು ಮಾಡೋದ್ರಿಂದ ಒಳ್ಳೆಯ ಹೆಸರು ಅಂತ. ಎಲ್ಲ ಕಷ್ಟದಲ್ಲಿರೋರ್ಗೆ ಯಾರಿಗೇನ ಆಗಲಿ ಕಷ್ಟದಲ್ಲಿರೋರು ಕಷ್ಟವನ್ನು ತೀರಿಸಿದ್ದೇ ನಮಗೆ ಒಂದು ಆಸೆ. ಅದರಲ್ಲಿ ಇನ್ನೂ ಮಾಡಬೇಕಂತ ಆಸೆ ಆಗ್ತದೆ. ಯಾಕಂದರೆ ಇವ್ರು ಬಂದು ಇವತ್ತು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂದರೆ ಇನ್ನೂ ಒಳ್ಳೆ ಕೆಲಸ ಮಾಡೋಣ. ಅದೇ ನಿಮ್ಮ ಜೊತೆಯಲ್ಲಿ ನೀವು ರಕ್ಷಣಾ ವೇದಿಕೆಯಲ್ಲಿ ಮಾತ್ರ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇನ್ನೂ ಸೇವೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯೂ ಕನ್ನಡ ಇಲ್ಲ ಅನ್ನೋ ಕಡೆ ಕನ್ನಡ ತೋರಿಸ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಹೋಗಿ ಎಲ್ಲ ಶಾಲೆಗಳಲ್ಲಿ ಹೋಗಿ ಈ ಥರ ಕನ್ನಡನೇ ಮಾತಾಡಬೇಕು, ಕನ್ನಡನೇ ಬೆಳೆಸಬೇಕು. ನಮ್ಮ ತಾಯಿ ಕನ್ನಡ ಅಂದರೆ ನಮ್ಮ ತಾಯಿ, ಅಂಥ ತಾಯಿ ನಮ್ಮನ್ನ ಜೊತೆಯಲ್ಲಿ ಇರಬೇಕಂದ್ರೆ ಎಲ್ಲ ಕಡೆಯೂ ಗಡಿ ಭಾಗದಲ್ಲಾಗಲಿ ಯಾವುದನ್ನ ಒಂದು ಪ್ರೋಗ್ರಾಮ್ ಆಗಲಿ ಯಾವುದೇ ಅವುಗಳಾಗಲಿ ಹೋಗಿ ಅವರು ಕನ್ನಡವನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅದು ನಮ್ಗೆ ಬಹಳ ಸಂತೋಷ ಆಗಿತ್ತು. ನಿನ್ನೆ ಕನ್ನಡ ವ್ಯವಸ್ಥೆಗೆ ಹೋಗಿದ್ದೆ ನಾನು ನಮ್ಮ ಶಾಸಕರಾದ ಸಮೃದ್ಧಿ ಮಂಜಿ ಅನ್ನೋರ ಜೊತೆಯಲ್ಲಿ ಹೋದರೆ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟು ಕಾರ್ಯಕ್ರಮಗಳಿಕೊಂಡಿದ್ದಾರೆ. ಆಟೋವರು ನಮ್ಗೆ ಬಾಡಿಗೆ ಬೇಕಾಗಿಲ್ಲ, ನಮ್ಗೆ ಕನ್ನಡ ಬೇಕು, ಕನ್ನಡ ಉಳಿಬೇಕು, ಕನ್ನಡ ನಾವು ಬೆಳೆಸಬೇಕು, ಕನ್ನಡ ಇರಬೇಕಂತ ಅವರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಸಾರ್ವಜನಿಕರು ಎಲ್ಲ ಕಡೆಯೂ ಒಳ್ಳೆಯ ಒಂದು ಕನ್ನಡ ದೇವಸ್ಥಾನ ಮಾಡಿದ್ದಾರೆ. ಅದೇ ನಮ್ಗೆ ಒಳ್ಳೆಯ ಒಂದು ಖುಷಿ ಹೇಳ್ತೀನಿ. ಅದೇ ರೀತಿ ನಮ್ಮ ಶಾಸಕರು ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡಬೇಕು. ನಮ್ಮ ಕನ್ನಡ ಅನ್ನೋದು ನಮಗೆ ನಮ್ಮದು, ನಮ್ಮ ಸ್ವಂತದ್ದು ಅಂತ ನಾನು ಹೇಳಿ ತಿಳಿಸಿದ್ರು. ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಊರಾಗಲಿ, ನಮ್ಮ ತಾಲೂಕಲ್ಲಿ, ನಮ್ಮ ರಾಜ್ಯದಲ್ಲಾಗಲಿ ಕನ್ನಡ ಕನ್ನಡ ಇರಬೇಕಂತೇಳಿ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇವರು ಕೂಡ ಸಹ ನಮ್ಮ ರಕ್ಷಣಾ ವೇದಿಕೆಯವರು ಕೂಡ ರಕ್ಷಣಾ ವೇದಿಕೆಯವರು ಕೂಡ ಒಳ್ಳೆಯ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಬಹಳ ಸಂತೋಷ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ನಾನು ನೋಡಿ, ನಾವು ನಮ್ಮ ನೆನ್ನೆ ಹಾಕಿರೋದು ಬಾವುಟ ಮನೆ ಹತ್ರ ನೋಡಿ, ಎಲ್ಲಿ ಕಾರ್ಗಳೆಲ್ಲೂ ಮನೆ ಮನೆಗೆ ಹಾಕ್ಬೇಕಂತ ಹೇಳಿದ್ವಿ, ಮಾರ್ಕೆಟಲ್ಲಿ ಹಾಕಿದ್ದೀನಿ, ಬಾವುಟ ಆರಿಸಿದ್ವಿ, ಎಲ್ಲರೂ ನಾವು ಇದು ಮಾಡಬೇಕು. ನೀವು ಬಂದು ಎಲ್ಲರೂ ಈ ಥರ ನಮ್ಗೆ ಒಂದು ಇದು ಮಾಡೋಕ್ಕೆ ಸಂತೋಷ ಆಯಿತು. ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ಇರ್ತೀನಿ. ನೀವು ಯಾವುದೇ ಒಂದು ಕೆಲಸ ಆದ್ರೂ ಒಂದು ಸಹಾಯ ಮಾಡೋಣ. ಸಹಾಯ ಮಾಡೋದ್ರಿಂದ ನಮ್ಗೆ ಒಂದು ಇದಾಗುತ್ತೆ. ಕನ್ನಡ ಒಂದು ಬಗ್ಗೆ ಆಗಲಿ, ಒಂದು ಬಡ ಮಕ್ಕಳಿಗಾಗಲಿ, ಎಜುಕೇಷನ್ ಆಗಲಿ, ಒಂದು ಹಾಸ್ಪಿಟ್ಲ್ ಇದಾಗಲಿ, ಯಾವುದೇ ಒಂದು ಇದ್ರೂ ನೀವು ಒಂದು ನಮ್ಗೆ ಗಮನ ಕೊಟ್ಟಾಗ ನಿಮ್ಮ ಜೊತೆಯಲ್ಲಿ ಬಂದು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನೀವೆಲ್ಲರೂ ಬಂದು ಇವತ್ತು ನಮ್ಮ 20ನೇ ವರ್ಷದ ಒಂದು ವಿವಾಹ ದಿನ ಒಂದು ಕಾರ್ಯಕ್ರಮದ ಒಂದು ಇದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀರಿ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಶುಭ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.